ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನಾನು ಇವತ್ತು ಪೂರ್ಣಿಮಾ ಹೂವ ಗಿಡದ ಕೆಳಗೆ ಎಲೆ ಕರ್ಗ ಆಗ್ತಿರೋದ್ರ ಬಗ್ಗೆ, ಯಾಕೆ ಕರ್ಗ ಆಗುತ್ತೆ ಮತ್ತು ಅದಕ್ಕೆ ಏನು ಪರಿಹಾರ, ಔಷಧಿ ಯಾವ್ದು ಹೊಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ವಿಡಿಯೋ ಮಿಸ್ ಮಾಡಿದೆ ನೋಡಿ ನೋಡಿ. ನೀವೇನು ನೋಡ್ತಿದ್ರೆ ಈ ಥರ ಎಲ್ಲ ಎಲೆ ಕರ್ಗ ಆಗ್ತಿದೆ ಅಡೆಗೆ. ನೀವೇ ನೋಡ್ತಿದ್ದೀರಲ್ಲ ಈ ಥರ, ಈ ಒಂಟು ನೋಡಿ ಈ ಥರ ಇದೆ, ಮೇಲೆಲ್ಲ ಹಚ್ಚಿಗಿದೆ ಅಡೆಗೆ, ಈ ಥರ ಎಲ್ಲ ಕರ್ಗ ಆಗ್ತಿದೆ. ಅದಕ್ಕೋಸ್ಕರ ಈ ಔಷಧಿ ಹೊಡಿತಾ ಇದ್ದಾರೆ. ರೈತರನ್ನ ಕೇಳೋಣ, ಇದು ಅವ್ರಿಗೆ ಯಾವ ರೀತಿ ವರ್ಕ್ ಆಗಿದೆ, ಎಷ್ಟು ದಿನದಿಂದ ಹೊಡಿತಿದ್ದಾರೆ, ಇನ್ನೂ ಬೇರೆ ಥರದ ಔಷಧಿ ಏನನ್ನ ಹೊಡಿತಿದ್ದಾರೆ. ಅಂಟು ಮಾತ್ರ ಭಾಳ ಚೆನ್ನಾಗಿದೆ ನೋಡಿ. ನೀವೇ ಎಲ್ಲ ಮಗ್ಗು ಪಾಕ್ ಮಗ್ಗು ಕಟ್ಟಾಗಿ ಬಂದಿದೆ ಈಗ ನೋಡಿ. ಔಷಧಿ ಎಲ್ಲ ಹೊಡಿತಾರೆ, ನೀವೇ ನೋಡ್ತಾ ಇದ್ದೀರಲ್ಲ. ನೀವು ಈ ರೀತಿ ಹೊಡಿಬೇಕು ಔಷಧಿನ. ನೀವು ಈ ಥರ ಮಗ್ಗು ಕಟ್ಟಾಕ್ ಬಂದ ತಕ್ಷಣ ನೀವೆಲ್ಲ ಔಷಧಿ ಹೊಡಿದ್ರೆ ಅದು ಇನ್ನೂ ಚೆನ್ನಾಗಿ ಮಗ್ಗೂ ಆಗುತ್ತೆ. ಬಟ್ ಇವ್ರು ಬೆಂಕಿ ರೋಗ ಸಮೇತ ಅದು ಸಹ ಅದು ಎರಡು ವರ್ಕ್ ಆಗಲಿ ಅಂತ ಹೊಡಿತಾ ಇರೋದು. ಹೂವ ಬೆಳೆ ಅಂತ ರೈತರು ಈ ವಿಡಿಯೋನ ಮಿಸ್ ಮಾಡ್ಕೋಬೇಡ್ರಿ. ಯಾಕಂದರೆ ಹೂವು ಬರೋಕ್ಕೂ ಮುಂಚೆ ಔಷಧಿ ಯಾವ ರೀತಿ ಸ್ಪ್ರೇ ಮಾಡಬೇಕು, ಯಾವುದು ಸ್ಪ್ರೇ ಮಾಡಬೇಕು ನೋಡಿ. ನೀವೇ ನೋಡ್ತಾ ಇದ್ದಾರೆ ರೈತರು ಯಾವ ರೀತಿ ಸ್ಪ್ರೇ ಮಾಡ್ತಿದ್ದಾರೆ. ಇಬ್ಬರು ಜನ ಅಣ್ಣ ಔಷಧಿ ಹೆಂಗೆ ಹೊಡಿಯೋದಣ್ಣ ಅಂತ ನೀವು ಫೋನ್ ಮಾಡಿ ಕೇಳ್ತಾ ಇರ್ತೀರಾ. ನೋಡ್ಕೊಳ್ಳಿ ದಯವಿಟ್ಟು, ಈ ರೀತಿ ನೀವು ಸ್ಪ್ರೇ ಮಾಡಬೇಕು ನೀಟಾಗಿ ಎಲ್ಲ ಬೀಳಂಗೆ. ಔಷಧಿ ಹೊಡೆಯೋದ್ರಿಂದ ಏನಪ್ಪ ಉಪಯೋಗಗಳಂದರೆ ಎಷ್ಟೋ ರೋಗಗಳನ್ನ ತಡೆಯುತ್ತೆ, ಅದ್ರ ಜೊತೆಗೆ ಮಗು ಚೆನ್ನಾಗಿ ಕಟ್ಟುತ್ತೆ, ಮತ್ತು ಬೆಳವಣಿಗೆ ಚೆನ್ನಾಗಾಗುತ್ತೆ, ಅಳ್ಕೊಳತ್ತೆ ಅಂಟಿನ್ನೂ. ನೀವು ಜವಾಬ್ದಾರಿಯಿಂದ ಫಸ್ಟ್ಗೆ ಮಾಡಿದಾಗ ಮಾತ್ರ ನೆಕ್ಸ್ಟ್ ನೀವು ಚೆನ್ನಾಗಿ ಹೂವು ಕೊಯ್ಯೋಕ್ಕೆ ಸಾಧ್ಯ. ಚೆನ್ನಾಗಿ ಹೂವು ಕೊಯ್ದಾಗ ಮಾತ್ರ ನೀವು ದುಡ್ಡು ಮಾಡೋಕ್ಕೆ ಸಾಧ್ಯ. ಹೂವು ಕೊಯ್ಯೋದು ಮುಖ್ಯ ಅಲ್ಲ, ಒಳ್ಳೆ ಹೂವು ಕೊಯ್ಬೇಕಂದ್ರೆ ಪ್ರತಿ ಸಾರಿನೂ ಈ ಥರ ಔಷಧಿ ಹೊಡ್ಕೊಂತ ಹೋಗ್ತಾ ಇರಬೇಕು ನೀವು ನೋಡಿ. ರೈತರು ಯಾವ ರೀತಿ ಔಷಧಿ ಹೊಡಿದಿದ್ದಾರೆ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ. ಎಷ್ಟೋ ಜನ ನನ್ನ ಸ್ನೇಹಿತರು ಕೇಳಿದ್ರಿ ಫೋನ್ ಮಾಡಿ, ಅಣ್ಣ ಎಲೆ ಅಡೆಗೆ ಕರ್ಗ ಗಿಡದಡೆಗೆ ಎಲೆ ಕರ್ಗ ಆಗ್ತಿದೆ ಅಣ್ಣ, ಏನು ಮಾಡಬೇಕು ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ನೀವೇ ಯಾವ ರೀತಿ ಔಷಧಿ ಪ್ರೇಮ ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಳಿ ನೀಟಾಗಿ. ಈಗ ಮಗ್ಗು ಪಾಕಕ್ಕೆ ಬಂದಿದೆ ಇದು. ನಮಸ್ತೆ ರೈತರಿಗೆ. ತಮ್ಮ ಹೆಸರು? ಉಮೇಶ್ ಅವರು. ಇವರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಚಿಕ್ಕ ಸಿದ್ದವನಹಳ್ಳಿ ಗ್ರಾಮ. ಸರ್, ನೀವೆಲ್ಲ ಔಷಧಿ ಹೊಡಿತಿದ್ದೀರಾ, ಏನು ಕುಡಿತಿದ್ದೀರಾ? ಎಲೆ ಕರ್ಗಾಗದಂಗಿರೋಕೆ ಪೂರ್ಣಿಮಾ ಅಂಟು ಅಡೆಗೆ ಎಲೆ ಕರ್ಗಾಗ್ತಿದ್ಯಲ್ಲ ಶೀತದಿಂದ, ಅದಕ್ಕೆ ಕರ್ಗಾಗಬಾರ್ದು ಅಂತ ಹೊಡಿತಿದ್ದೀರಾ. ಯಾವ್ಯಾವ ಔಷಧಿ ಹೊಡಿತಿದ್ದೀರಾ ಸರ್? ಬನ್ನಿ ತೋರಿಸ್ತೀವಿ. ನಿಮ್ಗೆ ಎಷ್ಟು ದಿನದಿಂದ ಹೊಡಿತಿದ್ದೀರಾ ಸರ್ ಎಲ್ಲಿದ್ದ? ಎರಡನೇ ಸರಿ ಸ್ಪ್ರೇ ಮಾಡಿ. ಏನೋ ವರ್ಕ್ ಆಗಿದೆಯಾ? ಚೆನ್ನಾಗಿದೆ. ಓಕೆ ಸರ್, ಸ್ವಲ್ಪ ತೋರಿಸ್ ಬನ್ನಿ ಸರ್ ಅದನ್ನು. ಇದರ ML ಬಾಟ್ಲಿ ಬರುತ್ತೆ, ಇದರಲ್ಲಿ 40 ML ನೀವು ಈ ಟೆಲ್ಟ್ ಹಾಕೋಬೇಕು. ಅದೇ ರೀತಿ ಟ್ರ್ಯಾಶ್ ಶೋರ್ ಅಂತ ಬರುತ್ತಲ್ಲ, ಇದನ್ನು ಈ ಥರ ಸ್ಪೂನ್ ಬರುತ್ತೆ, ಈ ಥರ ಸ್ಪೂನಲ್ಲಿ 2 ಸ್ಪೂನ್ ಹಾಕೋಬೇಕು. ಇದನ್ನು ನೀವು ಹೊಡೆದ್ರೆ ಪೂರ್ಣಿಮಾ ಹೂವು ಎಲೆ ಅಡಿಗೆ ಕರ್ಗ ಆಗ್ತಿರೋದು ಕಂಟ್ರೋಲೇ ಬರುತ್ತೆ ಅಂತ ರೈತರು ಹೇಳಿದ್ದಾರೆ. ಅವರಿಂದನೇ ಇನ್ನೂ ಮಾಹಿತಿ ನೀಟಾ ತಗೋಣ ಬನ್ನಿ. ಓಕೆ, ಎರಡು ಚಮಚ ಹಾಕಂತೀರಾ ಸರ್? ಇದು ಮಾಮೂಲ್ ಸ್ಪೇರ್ಗಾದ್ರೆ ಒಂದೂವರೆ ಚಮಚ ಹಾಕೋಬೇಕು. ರೈತರು ನೋಡಿ ಇಷ್ಟನ್ನು ಇದನ್ನು ಯೂಸ್ ಮಾಡ್ಬೇಕಂತ ರೈತರು ಹೇಳ್ತಿದ್ದಾರೆ. ಮಿಷಣ ಎಷ್ಟು ದಿನ ಆಯಿತು ಇದನ್ನ ಎಲ್ಲ ಅಂಟಾಕಿ ನೀವು ಪೂರ್ಣಿಮಾ? ಈಗಿನ ಮಗ್ಗ ಅಲ್ಲೊಂದಲ್ಲೊಂದು ಸ್ಟಾರ್ಟ್ ಆಗ್ತಿದೆಯಲ್ಲ, ಎಷ್ಟು ತಿಂಗಳಿಗೆ ಮಗ್ಗೆಲ್ಲ ಪೂರ್ತಿ ಕಟ್ಬೋದಣ್ಣ? ಇದು 20 ದಿನ. ಇನ್ನೊಂದು 20 ದಿನಕ್ಕೆ ಹೂವು ಕಟ್ಬೋದಾ? ಹೂವು ಇನ್ನೊಂದು ತಿಂಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತೀರಾ? ದೀಪಾವಳಿ
ಈಗ ಔಷಧಿ ಸ್ಟಾರ್ಟ್ ಮಾಡಿದ್ರೆ ಹೂವು ಮುಗಿಯೋವರೆಗೂ ಹೂವು ಔಷಧಿ ಮೇಂಟೈನ್ ಮಾಡ್ತಾನೆ ಇರ್ತೀರ? ಕೊಯ್ಲು ಕೊಯ್ಲಿಗೆ ಹೊಡಿತಾನೆ ಇರ್ಬೇಕಾ? ಏನಿಲ್ಲ ಅಣ್ಣ, ಅಂಟು ತುಂಬಾ ಜನ ಕರ್ಗ ಆಗ್ತಿದೆ. ನಿಮ್ದು ವರ್ಕ್ ಆಗಿದೆಯಾ ಖಂಡಿತ? ಇದು ಓಕೆ, ಔಷಧಿ ಹಾಕೋದನ್ನು ನೀವೇ ತೋರಿಸ್ತೀನಿ ನೋಡ್ರಿ. ಅವರು ನೋಡಿ ಔಷಧಿ ಹಾಕಂತಿದ್ದಾರೆ. ಒಂದ್ ಸರಿ ಎಷ್ಟು ಖರ್ಚು ಬರುತ್ತೆ ಅಣ್ಣ ಔಷಧಿ ಒಂದ್ ಎಕರೆ ಅಂತೀರ? ಇದು 3,000 ಬರುತ್ತೆ. ಹೂವು ಸ್ಟಾರ್ಟ್ ಆದಾಗ ಕಡಿಮೆ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಹೊಡಿಲೇಬೇಕು. ಸ್ಟಾರ್ಟಿಂಗ್ ಎಲ್ಲ ಗಿಡ ನೆನೆ ಹೆಂಗ್ ಹೊಡಿಬೇಕು? ಹೌದು, ಓಕೆ ಓಕೆ. ನೋಡಿ ಸ್ನೇಹಿತರೆ, ನೀವೇನು ನೋಡ್ತಿದ್ದೀರೋ 40 ml ಔಷಧಿ ಇದೆ ಇದು. ಈಗ ಇದನ್ನು ಹಾಕ್ತಾರೆ ನೋಡಿ ಅಣ್ಣ, ಹಾಕಿ. ಅದೇ ರೀತಿ ಪೌಡ್ರ್ ಹಾಕ್ತಾರೆ ನೋಡ್ರಿ, 2 ಸ್ಪೂನು. ನೋಡ್ಕೊಡ್ರಿ ನೀಟಾಗಿ, 2 ಸ್ಪೂನ್ ಹಾಕಿದ್ಮೇಲೆ ನೀರು ಹಾಕ್ತಾರೆ ನೋಡ್ರಿ. ಮತ್ತೆ ನೋಡಿ ನೀವೇ ಸ್ನೇಹಿತರೆ, ಹೂವಿನ ಬಗ್ಗೆ ಯಾವ ರೀತಿ ಮಾಹಿತಿ ಬೇಕಂದರೂ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ರೀತಿಯ ಮಾಹಿತಿ ಸಿಗುತ್ತೆ. ಹೂವು ಬೆಳೆಯೋದ್ರಿಂದ ಯಾವ ರೀತಿ ಹಾಕಬೇಕು, ನಾಟಿ ಯಾವ ರೀತಿ ಮಾಡಬೇಕು, ಡ್ರಿಪ್ ಯಾವ ರೀತಿ ಮಾಡಬೇಕು, ಹೂವು ಕೊಯ್ದು ಮಾರ್ಕೆಟ್ಗೆ ಯಾವ ರೀತಿ ಹೊಡಿಬೇಕು, ಯಾವ ಟೈಮಿಗೆ ಮಾರಬೇಕು, ಎಲ್ಲ ಪ್ರತಿಯೊಂದು ಮಾಹಿತಿ ಇದೆ ನನ್ನ ಚಾನಲ್ಲಿ. ಹೋಗಿ ಸಬ್ ನೋಡಿ, ನನ್ನ ಚಾನಲಲ್ಲಿ ಹೋಗಿ ನೋಡಿ. ನನ್ನ ಚಾನಲ್ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು. ಥ್ಯಾಂಕ್ ಯು ಅಣ್ಣ, ತುಂಬ ಧನ್ಯವಾದಗಳು.